ಮಧುಗಿರಿ ಪೊಲೀಸ್ ಪೇದೆ ಕಾಣೆಯಾಗಿದ್ದು ಸಿಪಿಐ ಇದೀಗ ಹುಡುಕಾಟ ನಡೆಸಿದೆ. ಮಧುಗಿರಿ ಪೊಲೀಸ್ ಪೇದೆ ಕಾಣೆಯಾಗಿದ್ದು ಹುಡುಕಾಟ ಮಾಡ್ತಾ ಇರುವಂತಹ ಸಿಪಿಐ ತಾಲೂಕಿನ ಮಡಿಗೇಶಿ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆ ವೀರೇಶ್ ಅಂತ ಹೇಳಲಾಗ್ತಾ ಇದೆ, ಕಾಣೆಯಾಗಿದ್ದಾರೆ. ಇವರನ್ನ ಹುಡುಕಾಟ ನಡೆಸಿದ್ದಾರೆ ಈಗಾಗಲೇ. ಬಿದ್ರೆಕೆರೆ ಬಳಿ ಪೊಲೀಸ್ ಪೇದೆ ವೀರೇಶ್ ದ್ವಿಚಕ್ರ ವಾಹನ ಮತ್ತು ಬಟ್ಟೆ ಮೊಬೈಲ್ಗಳು ಕೂಡ ಇಲ್ಲಿ, ಅವರ ಹತ್ರ ಇರುವಂತಹ ಮೊಬೈಲ್ ಎಲ್ಲವೂ ಇಲ್ಲಿ ಪತ್ತೆಯಾಗಿದ್ದಾವೆ. ಪ್ರತಿನಿತ್ಯ ವಾಯು ವಿಹಾರ ಮಾಡುತ್ತಿದ್ದ ಕೆರೆ ಏರಿ ಬಳಿ ಬಟ್ಟೆ ದ್ವಿಚಕ್ರ ವಾಹನ ಪತ್ತೆಯಾಗಿದೆ. ಇವರು ಪೊಲೀಸ್ ಪೇದೆ ವೀರೇಶ್ ಅಂತ ಗುರುತಿಸಲಾಗ್ತಾ ಇದೆ. ಇದೇ ತಿಂಗಳಲ್ಲಿ ಅವರ ಮದುವೆ ಕೂಡ ನಿಶ್ಚಿತ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಕಾಣೆಯಾಗಿದ್ದಾರೆ ಅಂತಂದ್ರೆ ಇದರ ಹಿಂದೆ ಬಹಳ ಅನುಮಾನಗಳು ಇಲ್ಲಿ ಮೂಡಿ ಬರ್ತಾ ಇದ್ದಾವೆ. ಪೇದೆ ವೀರೇಶ್ಗೆ ಇದೇ ತಿಂಗಳು 21ರಂದು ಮದುವೆಯ ನಿಶ್ಚಿತವಾಗಿತ್ತು. ಈ ಹಿನ್ನೆಲೆಯಲ್ಲಿ ರಜೆ ನೀಡಲು ಅನುಮತಿ ಕೋರಿದ್ರು ಅವರು. ಆದ್ರೆ ಇದಕ್ಕಿದಂಗೆ ಕಾಣೆಯಾಗಿದ್ದಾರೆ ಅಂತಂದ್ರೆ ಅನುಮಾನಗಳು ಹುಟ್ಟುತ್ತಾನೆ ಇದ್ದಾವೆ. ಮಧುಗಿರಿ ಪೊಲೀಸ್ ಪೇದೆ ಕಾಣೆಯಾಗಿದ್ದರಿಂದ ಸಿಪಿಐ ಅವರು ಕೂಡ ಈಗಾಗಲೇ ತನಿಖೆಯನ್ನ ನಡೆಸಿದ್ದಾರೆ. ಪ್ರತಿನಿತ್ಯ ವಾಯು ವಿಹಾರ ಮಾಡ್ತಾ ಇದ್ದಂತಹ ಕೆರೆಯ ಬಳಿ ಇವರ ಬಟ್ಟೆ, ದ್ವಿಚಕ್ರ ವಾಹನ, ಮೊಬೈಲ್ ಕೂಡ ಪತ್ತೆ ಆಗಿದ್ದಾವೆ ಅಂತಂದ್ರೆ ವ್ಯಕ್ತಿಯ ವಸ್ತುಗಳು ಇಲ್ಲಿ ಪತ್ತೆ ಆಗಿದ್ದಾವೆ ಅಂತಂದ್ರೆ ಇಲ್ಲಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾರ ಕೈವಾಡದಿಂದ ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ತೊಂದರೆ ಆಗಿರಬಹುದಾ, ಏನಾದರೂ ಸಮಸ್ಯೆ ಆಗಿರಬಹುದಾ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಗುರುತಿಸಲಾಗ್ತಾ ಇದೆ. ಏನೆಲ್ಲ ಆಗಿರಬಹುದು ತೊಂದರೆಗಳು ಅಂತ ಇನ್ನೂ ಹುಡುಕಾಟ ಕೂಡ ನಡೆಸಿದ್ದಾರೆ. ವ್ಯಕ್ತಿಯ ದೇಹ ಮತ್ತೆ ವ್ಯಕ್ತಿ ಕೂಡ ಇಲ್ಲಿ ಪತ್ತೆ ಆಗಿಲ್ಲ. ಆದ್ರೆ ಏನು ಸಮಸ್ಯೆ ಅನ್ನೋದು ಕೂಡ ಇಲ್ಲಿ ಏನು ಸ್ಪಷ್ಟವಾದಂತಹ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ. ಕೆರೆಯ ಬಳಿ ಇವರು ರಾತ್ರಿ 11 ಗಂಟೆಗೆ ಇಲ್ಲಿ ಎಲ್ಲ ಅಂದ್ರೆ ಆ ಊರಲ್ಲಿ ಓಡಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾಣೆಯಾಗಿದ್ದು ಬಹಳ ಆಶ್ಚರ್ಯಕರ ಸಂಗತಿಯಾಗಿದೆ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪಣೀಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪಣೀಂದ್ರ, ಈಗಾಗಲೇ ಪೊಲೀಸ್ ಪೇದೆ ವೀರೇಶ್ ಕಾಣೆಯಾಗಿದ್ದಾರೆ ಅಂತಂದ್ರೆ ಇದು ನಂಬಲಿಕ್ಕೆ ಅಸಾಧ್ಯ ಆಗ್ತಾ ಇದೆ. ಏನಿದೆ ಮಾಹಿತಿ ಕೊಡೋದಾದ್ರೆ? ಮಧುಗಿರಿ ತಾಲೂಕು ಮಡಿಗೇಶಿ ಹೋಬಳಿ ವೀರಾಪುರ ಮಧುಗಿರಿ ತಾಲೂಕು ಮಡಿಗೇಶಿ ಪೊಲೀಸ್ ಠಾಣೆ ಪೇದೆ ಆಗಿರುವಂತಹ ವೀರೇಶ್ ಕಾಣೆಯಾಗಿರುವಂತದ್ದು ಶಂಕೆ ವ್ಯಕ್ತ ಆಗಿರುವಂತದ್ದು. ಮಡಿಗೇಶಿ ಹೋಬಳಿ ಬಿದ್ರಿಕೆರೆ ಪೊಲೀಸ್ ಹಲೋ ಕೇಳಿಸ್ತಿದೆ. ಏನು ಪ್ರತಿನಿತ್ಯ ವೀರೇಶ್ ಅವರು ಅದೇ ಕೆರೆ ಬಳಿ ವಾಕಿಂಗ್ ಹೋಗ್ತಾ ಇರುವಂತದ್ದು, ನಿನ್ನೆ ಕೂಡ ಅದೇ ತರ ವೀರೇಶ್ ಅವರು ವಾಕಿಂಗ್ ಹೋಗುವ ಸಂದರ್ಭದಲ್ಲಿ ಇವತ್ತು ನಡೆದಿರುವಂತದ್ದು. ಮೊಬೈಲ್ ದ್ವಿಚಕ್ರ ವಾಹನ ಕಂಡು ಬಂದಿದೆ. ರಾತ್ರಿ 8 ಗಂಟೆಯಿಂದ ಸುಮಾರು 11 ಗಂಟೆವರೆಗೂ ಫೈರ್ ಅವರು ಪೊಲೀಸ್ ಅವರು ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಮತ್ತೆ ಬೆಳಗ್ಗೆ 6 ಗಂಟೆಗೆನೆ ಇದು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ, ಇವೆಲ್ಲ ವಸ್ತುಗಳು ಇಲ್ಲಿ ಪತ್ತೆ ಆಗಿದ್ದಾವೆ ಅಂತಂದ್ರೆ ಅನುಮಾನದ ಶಂಕೆ ಇಲ್ಲಿ ಏನೆಲ್ಲ ವ್ಯಕ್ತ ಆಗ್ತಾ ಇದಾವೆ ಅಂತ ಏನಾದ್ರೂ ಗೊತ್ತಾಗಿದೆಯಾ? ಏನು ಮಾಹಿತಿ ಇಲ್ಲ ಸ್ಮಿತಾ. ನಿನ್ನೆಯಿಂದ ಹುಡುಕ್ತಾ ಇದಾರೆ. ಬಟ್ಟೆ ಎಲ್ಲ ಅಲ್ಲೇ ಇರೋದ್ರಿಂದ ಕೆರೆಯ ಸುತ್ತಮುತ್ತ ಬಾವಿ ಎಲ್ಲಾ ಜಾಗಗಳಲ್ಲೂ ಹುಡುಕ್ತಾ ಇದಾರೆ. ಇಲ್ಲಿವರೆಗೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಹುಡುಕಾಟ ಕೂಡ ನಡೆದಿದೆಯಾ? ಇನ್ನು ಹುಡುಕಾಟ ನಡೀತಾ ಇದೆ. ಎಸ್, ಓಕೆ, ಧನ್ಯವಾದಗಳು ಪಣೀಂದ್ರ ತಮ್ಮ ಡೀಟೇಲ್ಸ್ಗಾಗಿ. ಈಗಾಗಲೇ ಯಾವ ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಇನ್ನು ಹುಡುಕಾಟ ಕೂಡ ನಡೆಸಿದ್ದಾರೆ ಅಂತೆ. ಆದ್ರೆ ಕಾದು ನೋಡ್ಬೇಕಿದೆ ಏನೆಲ್ಲ ಮಾಹಿತಿ ಲಭ್ಯ ಆಗುತ್ತೆ.